ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಸಚಿವರು ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ರೀತಿಯಲ್ಲೇ ಕಾಣಿಸ್ತಾ ಇರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರುಗಳಾಗಿರ್ತಕ್ಕಂಥ ಸಲೀಂ ಅಹಮದ್ ಸಾಹೇಬ್ರೇ, ಚಂದ್ರಪ್ಪನವರೇ, ಮತ್ತು ಈಗ ತಾನೇ ಸ್ಕೂಲ್ ಬಿಟ್ಟು ಸ್ಕೂಲ್ನಿಂದ ಬಂದಿರತಕ್ಕಂಥ ಪ್ರೈಮರಿ ಸೆಕೆಂಡರಿ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪನವರೇ, ಈಗ ಶಾಲೆ ಬಿಟ್ಟು ಬಂದಿದ್ದೀರಾ, ಮಾನ್ಯ ವೆಂಕಟೇಶ್ ಅವರೇ, ಮಾನ್ಯ ಬಿ ಎಲ್ ಶಂಕರ್ ಸಾಹೇಬ್ರೆ, ಆಮೇಲೆ ನಮಗೆ ಈಗ ತಾನೇ ನಾನು ಹೇಗೆ ಹೇಳಬೇಕು ಗೊತ್ತಿಲ್ಲ, ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ರೀತಿಯಲ್ಲಿ 2023 ನಮಗೆ ಅದೃಷ್ಟವನ್ನ ತಂದುಕೊಟ್ಟಂತವರು. ಸತತವಾಗಿ ನಾನು ಅಧ್ಯಕ್ಷನಿರುವಂತಹ ಸಂದರ್ಭದಲ್ಲಿ ಅನೇಕ ಬೈ ಎಲೆಕ್ಷನ್ಸ್ಗಳನ್ನು ಸೋತ್ವಿ. ಆ ಸೋಲುವಂತಹ ಸಂದರ್ಭದಲ್ಲೇ ನಮಗೆ ಬೈ ಎಲೆಕ್ಷನ್ ಪಾರ್ಲಿಮೆಂಟ್ ಬಂತು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನ ಪ್ರತಿನಿಧಿಸುವಂತಹ ಅವಕಾಶವನ್ನ ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಪಕ್ಷ ಕೊಡ್ತು.